പാർട്ടിയും അക്കാഡമിയുടെ സംഘടനയുടെ സന്ദർഭമായിട്ട് ಯಾವುದೇ ಪತ್ರಕರ್ತರು ಸಂಕಷ್ಟಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನೆರವಾಗಲಿಕ್ಕೆ ಅವರಿಗೆ ಸಹಾಯ ಮಾಡಲಿಕ್ಕೆ ಸಂಘಟನೆ ನೆರವಾಗಲಿಕ್ಕೆ ಸಂಘ ಮುಂದೆ ಬರಬೇಕು. ಒಬ್ಬ ವ್ಯಕ್ತಿಯಿಂದ ಇದು ಸಾಧ್ಯ ಇಲ್ಲ. ಎರಡು ಕೈ ಚಪ್ಪಾಳೆ, ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತೇಳಿ ಏನು ಹೇಳ್ತೀವಿ, ಹಾಗೆ ಎಲ್ಲರೂ ಸೇರಿದರೆ ಸಂಘಟನೆಯಲ್ಲಿ ಬಲ, ಸಂಘಟನೆಯಲ್ಲೇ ಒಗ್ಗಟ್ಟು, ಆ ಮೂಲಕ ನಮ್ಮ ಎಲ್ಲ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಿಮ್ಮ ಗಮನಕ್ಕೆ ತರಬಯಸ್ತೇನೆ. ಹಾಗೆ ತುಮಕೂರು ಜಿಲ್ಲಾ ನಿರಂತರವಾಗಿ ನೋಡ್ತಾ ಇದ್ದೀನಿ, ಪುರುಷೋತ್ತಮ ಸಾರಿ ಇದೊಂದು ಕಾರ್ಯಕ್ರಮ, ಸಾರಿ ಸಾರಿ ಇದೊಂದು ಕಾರ್ಯಕ್ರಮ ಅಂತ ಕರೀತಾನೆ ಇರ್ತಾರೆ. ಅತಿ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಂದರ್ಭ ಏನಾದರೂ ಲೆಕ್ಕ ಹಾಕಿದ್ರೆ ತುಮಕೂರಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮ ಅಂತ ಕಾಣ್ತಾರೆ. ಅಷ್ಟು ಕಾರ್ಯಕ್ರಮ ತಿಪ್ಪೂರು ಇರ್ಬೋದು, ಬಾಗಡ ಇರ್ಬೋದು, ಚಿಕ್ಕಮೇಕಲ್ಲಿ ಇರ್ಬೋದು, ಪುರವೇಕೆರೆ ಒಂದು ಬಗ್ಗೆ ನನಗೆ ಬೇಗಿಸ್ತಾ ಇದೆ. ನಮ್ಮ ಪುರವೇಕೆರೆ ಸ್ನೇಹಿತರು ಈಗ ಕಲ್ತ ಕಡೆ ಎಲ್ಲ ಅಪ್ತೂಟ ಮಾಡೋದು ನೀವು ಮತ್ತೆ ಹಬ್ಬ ಮಾಡೋಣ ಅಂತ. ಹಾಗೆ ಎಲ್ಲ ತಾಲೂಕು ಘಟಕಗಳಲ್ಲೂ ಕೂಡ ಒಂದೊಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಕೊಡೋದು ಅಂತ. ಮಡಿಕೇರಿಯಲ್ಲೂ ಕೂಡ ಈಗ ಮಡಿಕೇರಿ ಮಧುಗಿರಿ ಮಧುಗಿರಿಯಲ್ಲಿ ಮಡಿಕೇರಿ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಎಲ್ಲ ತಾಲೂಕಿನಲ್ಲೂ ಕೂಡ ಈ ಜಿಲ್ಲೆ ಒಳಗಡೆ ಹಾಡಿದ್ದೀವಿ. ಒಂದು ಇವತ್ತು ಪತ್ರಕರ್ತರ ವಿಷಯದ ಬಗ್ಗೆ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡಿದೆ. ಈ ಕಡೆ ಭಾಗದಲ್ಲಿ ಕೂತಿರಲ್ಲ ಯಾರು ಅಂತ ನನಗೆ ಗೊತ್ತಾಗಲಿದೆ. ಹೆಣ್ಮಕ್ಕಳು ಸ್ಟೂಡೆಂಟ್ಸ್ ಮಾಧ್ಯಮ ವಿದ್ಯಾರ್ಥಿಗಳ ಎಷ್ಟು ಜನ ಇದ್ರಿ ಕೈ ಎತ್ತಿ? ಓಕೆ, ಹಾಗಾದ್ರೆ ನಾನು ಅಷ್ಟು ವಿಚಾರಗಳನ್ನು ಗಂಭೀರವಾಗಿ ಮಾತಾಡಬೇಕು. ಯಾಕೆಂದರೆ ನೀವು ತುಂಬ ರಿಸೀವಿಂಗ್ ಫ್ಯಾಕ್ಟ್ರಲ್ಲಿ ಇರ್ತೀರ. ನಮಗೆ ಪತ್ರಕರ್ತರಿಗೆ ಅಂದರೆ ಏ ಮಾತಾಡ್ತಾರೆ ಬಿಡ್ರಿ ಏನಿಲ್ಲ ಎಲ್ಲ ಕಡೆ ಕೇಳಿದ್ದೆ ಅಲ್ವಾ ಅಂತೇಳಿ ಒಂದು ಪತ್ರಕರ್ತರಿಗೂ ಇವತ್ತಿನ ಸಂದರ್ಭ ಹೇಗೆ ನಾವು ನಡ್ಕೋಬೇಕು, ಸಮಾಜ ಹೇಗೆ ನೋಡ್ತಾ ಇದೆ, ಇವೆಲ್ಲವೂ ಕೂಡ ಬಹಳ ಮುಖ್ಯ. ಎರಡನ್ನೂ ನಾನು ಈ ಶಾಂತಲ ಧರ್ಮರಾಜ್ ಏನು ಈ ವಿಷಯವನ್ನು ಖಂಡನೆ ಮಾಡಬೇಕಾಯಿತು ಆ ವಿಷಯದ ಕುರಿತಾಗಿ ಅದನ್ನು ಸೇರಿಸಿದಂತೆ ನಾನು ಮಾತನಾಡ್ತೇನೆ. ಒಂದು ಎಲ್ಲರನ್ನೂ ನಾವು ಸಮಾಜದಲ್ಲಿ ಪತ್ರಕರ್ತರು ಅಂತೇಳಿ ಕರಿತೀವ ನಾನು ನಿಮಗೆ ಕೇಳ್ತಾ ಇದ್ದೀನಿ ಪ್ರಶ್ನೆ. ಈ ಸಮಾಜದಲ್ಲಿ ಎಲ್ಲರನ್ನೂ ಪತ್ರಕರ್ತರು ಅಂತ ಕರಿತೀವ, ಎಲ್ಲರನ್ನೂ ವೈದ್ಯರು ಅಂತ ಕರಿತೀವ, ಎಲ್ಲರನ್ನೂ ವಿದ್ಯಾರ್ಥಿಗಳು ಅಂತೇಳಿ ಹೇಳೋಕ್ಕಾಗತ್ತ? ಹೀಗೆ ಎಲ್ಲವೂ ಕೂಡ ಒಂದೊಂದು ವರ್ಗ, ಶ್ರಮಿಕ ವರ್ಗ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಅವರ ವೃತ್ತಿಗೆ ಯಾವುದೇ ವೃತ್ತಿಯನ್ನು ಮಾಡಿದರೂ ಕೂಡ ಅದು ಕಾಯಕ ನಿಷ್ಠೆಯನ್ನು ಮಾಡಿದರೆ ಅತ್ಯಂತ ಪವಿತ್ರವಾದ ವೃತ್ತಿ, ಅದ್ರ ಮೂಲಕನೇ ಕೈಲಾಸವನ್ನು ಕಾಣ್ಬೋದು ಅಂತೇಳಿ ಅಣ್ಣ ಬಸವಣ್ಣನವರು 18ನೇ ಶತಮಾನದಲ್ಲಿ ಹೇಳಿದರು. ಈಗಲ್ಲ ಹೇಳಿದರು, ನೀವು ಯಾವುದೇ ವೃತ್ತಿಯನ್ನು ಮಾಡಿ ಆ ವೃತ್ತಿಯ ಬಗ್ಗೆ ಒಂದು ಬದ್ಧತೆ ಅದಕ್ಕೆ ಇರಬೇಕಾದ ಹಾಗೆ ನಮ್ಮನ್ನು ನೋಡುವಂಥ ಕಣ್ಣುಗಳು ಬೇರೆ ಕಡೆ ಇರ್ತವೆ. ಆಜಪ್ಪ ಅಂತೇಳಿ ನೀವು ಕೇಳಿರ್ಬೋದು, ಕೇಳಿದಿರ ಆಜಪ್ಪ ಅಂತೇಳಿ ಮೊನ್ನೆ ಪದ್ಮಶ್ರೀ ಪ್ರಶಸ್ತಿ ಬಂದು ಆತ ನಾವು ಮಂಗಳೂರಿನಲ್ಲಿ ಸಮ್ಮೇಳನ ಮಾಡಿದಂಥ ಸಂದರ್ಭದಲ್ಲಿ 35ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಮಾಡಿದಂಥ ಸಂದರ್ಭದಲ್ಲಿ ಆಜಪ್ಪ ಅವರನ್ನು ಕರೆದು ನಮ್ಮ ಪತ್ರಕರ್ತರ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರು. ಆ ಆಜಪ್ಪ ಎಲ್ಲಿ ಎಲ್ಲಿ ಅಂತ ಹುಡುಕಾಡ್ತೀನಿ, ಅವರು ಸಣ್ಣ ಈ ಯಾರೋ ಇದ್ದಿರ್ತಾರಲ್ಲ ಆ ಥರ ಒಬ್ಬರು ಕಾರಕ್ಕೂ ಅಂತಾರೆ ಅಥವಾ ಜವಾನ್ ಅಂತಾರೆ ಮೂಲೆಯಲ್ಲಿ ನಿಂತ್ಕೊಂಡಿದ್ದಾರೆ. ಸರ್ ನಾನೇ ಆಜಪ್ಪ ಸರ್ ಅಂತ ನನಗೆ ಆಶ್ಚರ್ಯ ಆಯಿತು. ಅವ್ರನ್ನ ಕರೆದು ಆ ವೇದಿಕೆಯನ್ನು ಕೂರಿಸಿ ನಾವು ಸನ್ಮಾನ ಮಾಡಿದ್ವಿ. ಅವನಿಗೆ ಖುಷಿ ಇತ್ತು, ಅವರ ಸಾಧನೆಗಳ ಬಗ್ಗೆ ನಾನು ಕೇಳಿದ್ವಿ. ನನ್ನ ತನ್ನ ಊರಿಗೆ ಒಂದು ಶಾಲೆ ಬೇಕು ಅಂತೇಳಿ ಅಂತ ಆಸೆ ಪಡ್ತೇನೆ. ಆ ಶಾಲೆ ಕಟ್ಟೋದಕ್ಕೆ ಯಾರು ದೇವರಿಗೆ ಕೂಡ ಮುಂದೆ ಬರಲ್ಲ. ಆ ಸಂದರ್ಭದಲ್ಲಿ ಅವರು ಕಿತ್ತಲೆ ಹಣ್ಣುಗಳನ್ನು ಬಸ್ಗಳಲ್ಲಿ ರೋಡ್ಗಳಲ್ಲಿ ಮಾರ್ತಾ ಇರ್ತಾನೆ. ಆ ಹಣ್ಣುಗಳನ್ನು ಮಾರಾಟ ಮಾಡೋದ್ರಲ್ಲಿ ಬಂದಂಥ ದೇಣಿಗೆಯನ್ನು ಇಟ್ಕೊಂಡು ಅವನು ಕೂಡ ಸ್ವತಃ ಶ್ರಮ ಹಾಕಿ ತನ್ನೂರಿಗೆ ಒಂದು ಶಾಲೆಯನ್ನು ಕಟ್ಕೊಡೋ ಮೂಲಕ ಒಬ್ಬ ಮಾದರಿ ವ್ಯಕ್ತಿಯಾಗಿ ಬೆಳವಣಿಗೆ ಅವನನ್ನು ಹುಡುಕಿಕೊಂಡು ಪದ್ಮಶ್ರೀ ಪ್ರಶಸ್ತಿ ಬಂತು. ನಿಮ್ಮ ಕೆಲಸವನ್ನು ನೋಡುವಂಥವ್ರು ಯಾರಾದರೂ ಇದ್ದೆ ಅಂತಾರೆ, ಅವ್ರು ಹುಡುಕಿಕೊಂಡು ಬರುತ್ತದೆ. ನಾವು ಪ್ರಶಸ್ತಿಗಳನ್ನು ಅರಿಸಿ ಅದನ್ನು ಹುಡುಕಿಕೊಂಡು ಬೇಡಿ ಹೋಗ್ಬಾರದು. ನಮ್ಮ ಪ್ರತಿಭೆಯನ್ನು ಗುರುತಿಸಿ ಬಂದರೆ ಅದಕ್ಕೆ ಒಂದು ಗೌರವ ಘನತೆ. ಕಾರಣಕ್ಕಾಗಿ ಸಮಾಜದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ
ಅದನ್ನು ಗುರುತಿಸುವಂಥ ಕಣಗಳು ಇವರಲ್ಲಿ ಇರ್ತವೆ ಅಥವಾ ದೇವರು ಮತ್ತೊಂದು ರೂಪದಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇರ್ತಾನೆ ಅನ್ನೋದು ನಿಮ್ಮ ಗಮನಕ್ಕಿರಲಿ. ಒಬ್ಬ ವೈದ್ಯರ ಆಗಬೇಕಾದ್ರೆ ಅವನು ಡಿಗ್ರಿ ತೊಗೊಂಡಿರ್ಬೇಕು, ಸರ್ಟಿಫಿಕೇಟ್ ಮುಖ್ಯ, ಸತತವಾಗಿ ಓದಿರಬೇಕು, ಅಧ್ಯಯನ ಮಾಡಿರಬೇಕು ಎಲ್ಲವೂ. ಆದರೆ ಅವನ ದೇಹಕ್ಕೆ ಮಾತ್ರ ಚಿಕಿತ್ಸೆ ಕೊಡೋಕೆ ಸಾಧ್ಯ. ಆದರೆ ಪತ್ರಕರ್ತ ಸಮಾಜಕ್ಕೆ ಚಿಕಿತ್ಸೆ ಕೊಡುವಂಥ ಅತ್ಯಂತ ಪವಿತ್ರ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದು ಪತ್ರಕರ್ತನಿಗೆ ಮಾತ್ರ. ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಈ ಸಮಾಜ ನಮ್ಮ ಮೇಲೆ ಭರವಸೆ ಇಟ್ಟಿದೆ, ಕೊಟ್ಟಿದೆ. ಇದು ಇವತ್ತು ಕೊಟ್ಟಿದ್ದಲ್ಲ, ಹಿಂದಿಂದಲೂ ಕೂಡ ಈ ಸಂಪ್ರದಾಯ ನಡ್ಕೊಂಡಿದೆ. ಬಹುಶಃ ಸ್ವತಂತ್ರ ಭಾರತದ ಸಂದರ್ಭಗಳನ್ನು ನಮ್ಮ ನೆನಪಿಗೆ ತರದಾರೆ, ನಮ್ಮ ಕಣ್ಮುಂದೆ ತರದಾರೆ. ನಿಮಗೆಲ್ಲರಿಗೂ ನೆನಪಿರಬಹುದು, ನಾನು ಹಿಂದೆ ಒಂದು ಸಭೆಯನ್ನು ಕೂಡ ಹೇಳಿದ್ದೆ ಅನ್ಸುತ್ತೆ, ಭಾರತದಲ್ಲಿ ತುಂಬ ಎತ್ತರದ ಪತ್ರಿಕೋದ್ಯಮವನ್ನು ಮಾಡುವಂಥ ಮಹಾನ್ ನಾಯಕರು ಇದ್ದಾರೆ. ಯಾರು ಹೇಳಿ ನೋಡೋಣ ನೋಡಿ, ನಿಮಗೆ ಅದೇ ಗೊತ್ತಿಲ್ಲ ಅಂದ್ರೆ ಹೆಂಗೆ ಮಾಡೋದು? ಒಂದು ಮಹಾತ್ಮ ಗಾಂಧೀಜಿ, ಮತ್ತೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇಬ್ಬರು ಸ್ವತಃ ಪತ್ರಕರ್ತರಾಗಿದ್ದಂಥವ್ರು. ನಿಮ್ಗೆ ಯಾವಾಗಲೂ ನೆನಪಲ್ಲಿ ಸ್ವತಂತ್ರ ಹೋರಾಟವನ್ನು ಮುನ್ನಡೆಸ್ತಂಥವ್ರು, ಚುನಾವಣೆಯನ್ನು ಮುನ್ನಡೆಸ್ತಂಥವ್ರು. ಬಿ ಆರ್ ಅಂಬೇಡ್ಕರ್ ಈ ಜಗತ್ತಿಗೆ, ಈ ದೇಶಕ್ಕೆ ಒಂದು ಮಾದರಿಯಾದಂಥ ಸಂವಿಧಾನವನ್ನು ನೀಡಿದಂಥವ್ರು. ಅವರು ಮೂಲತಃ ಪತ್ರಕರ್ತರಾಗಿ ದುಡಿದಂಥವ್ರು, ಸೇವೆಯನ್ನು ಸಲ್ಲಿಸ್ತಂಥವ್ರು, ತಮ್ಮ ಸಂಪಾದಕತ್ವದಲ್ಲೇ ಪತ್ರಿಕೆಗಳನ್ನು ಹೊರತಂದಂಥವ್ರು. ಹಾಗಾಗಿ ಇದನ್ನು ನಾವು ಯಾವಾಗಲೂ ಕೂಡ ಆದರ್ಶವಾಗಿ ಇಟ್ಕೋಬೇಕು. ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರದ ನಂತರ ಅಂದರೆ ನಾವು ಹೇಗೆ ಹೇಳ್ತೀವೋ ಹಾಗೆ ಈ ಕೋವಿಡ್ ಪೂರ್ವ ಮತ್ತು ಕೋವಿಡ್ ನಂತರದ ಪತ್ರಿಕೋದ್ಯಮ ಅಂತೇಳಿ ನಾವು ಈಗ ಕರಿಬೇಕಾದ ಸಂದರ್ಭ ಬಂದಿದೆ. ಬಹುಶಃ ಕೋವಿಡ್ ಬರದೇ ಇದ್ದರೆ ನಮಗೆ ಲಾಕ್ಡೌನ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಮಾಸ್ಕ್ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅನೇಕ ಇವು ಏನು ಮನೆಯಲ್ಲಿ ಇದು ಪಾಸಿಟಿವ್ ಆದರೆ ಅಥವಾ ಬೇರೆ ಸಂದರ್ಭದಲ್ಲಿ ಸಾವು, ಕೋವಿಡ್ ಸಂದರ್ಭದಲ್ಲಿ ಸಾವುಗಳಾದರೆ ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಗೆಲ್ಲ ನಡ್ಕೋಬೇಕು ಅಂತೇಳಿ ಒಂದು ಗೈಡ್ಲೈನ್ಸ್ ಬಂತು. ಅದು ಕೂಡ ಈಗ ಆ ಗೈಡ್ಲೈನ್ಸಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಒಂದೊಂದು ಶಬ್ದಗಳು ಕೂಡ ಬೇರೆ ಬೇರೆ ಹೊಸ ಹೊಸ ಪರಿಚಯ, ಪತ್ರಕರ್ತರಿಗೂ ಪರಿಚಯ, ಹಾಗೆ ಜನಸಾಮಾನ್ಯರಿಗೂ ಕೂಡ ಪರಿಚಯ. ಈ ಕೂಡ ಅದು ಲೋಕಾರೋಗ್ಯವಾಗಿ ಹೋಗಿದೆ. ಹಾಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಅನೇಕ ಭಾಷೆಗಳು ಅಥವಾ ಆ ಭಾಷೆ ಒಳಗಡೆಗೆ ಪದಗಳು ಸೇರ್ಪಡೆ ಆಗ್ತಾನೇ ಬಂದಿದೆ. ಪತ್ರಕರ್ತರಾದವರಿಗೆ ಭಾಷಾ ಜ್ಞಾನ ಬಹಳ ಮುಖ್ಯ, ಮತ್ತು ಪದಗಳ ಮೇಲೆ ಹಿಡಿತ ಮುಖ್ಯ. ಬಹಳ ಜನ ನಮಗೆ ವರದಿಗಳನ್ನು ಕಳಿಸ್ತಾರೆ, ಆ ವರದಿಗಳನ್ನ ನೋಡಿದರೆ ಇಂಗ್ಲೀಷ್ ಹೋದರೆ ಅದು ಬಹುಶಃ ಇನ್ನ ಕುಣಿಗಳು ದಾಟಿ ಮುಂಕೂರು ಹೋದ್ರೆ ಎಲ್ಲದನ್ನು ಅಷ್ಟುದ್ದ ಬರೆದಿರ್ತಾರೆ. ಇವತ್ತಿನ ಕಾಲಘಟ್ಟಕ್ಕೆ ಇವತ್ತಿನ ಟ್ರೆಂಡ್ ಇರೋದು ಹೇಗೆ ಅಂದರೆ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಅತಿ ಹೆಚ್ಚು ಮಾಹಿತಿಗಳನ್ನು ಇಟ್ಕೊಂಡು ಅದನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ರಸವಂತಾಗಿ ಅಥವಾ ಅದನ್ನು ಆಕರ್ಷಣೀಯವಾಗಿ ಅಥವಾ ಕ್ರಮಬದ್ಧವಾಗಿ ಯಾರು ಬರವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವನು ನಿಜವಾದ ದಿಟ್ಟ ಪತ್ರಕರ್ತ ಈಗಿನ ಸಂದರ್ಭಕ್ಕೆ. ಏಕೆಂದರೆ ನೀವು ಸುದೀರ್ಘವಾದ ವರದಿಯನ್ನು ಓದುವಂಥ ಮನಸ್ಥಿತಿ ಯಾರಿಗಿಲ್ಲ, ಮೊಬೈಲ್ನಲ್ಲೇ ಅನೇಕ ಸುದ್ದಿಗಳು ಹೊರತಾಡ್ತಾ ಇರ್ತವೆ, ಅತಿ ಹೆಚ್ಚು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಥವಾ ಬೇರೆ ನಿಮ್ಮೂರಿನಲ್ಲೋ ಎಲ್ಲೋ ಒಂದು ಇನ್ಸಿಡೆಂಟ್ ಆದರೆ, ಒಂದು ಆಕ್ಸಿಡೆಂಟ್ ಆದರೆ ಆ ತಕ್ಷಣಕ್ಕೆ ಅಲ್ಲಿ ಹೋಗುವಂತಿದ್ದಂಥ ಕಾಲಘಟ್ಟ ಪತ್ರಕರ್ತರು ಹೇಗೆ ಅಂದರೆ ಒಂದು ಇನ್ಸಿಡೆಂಟ್ ಆದರೆ ಯಾವ್ದಾರ ಒಂದು ಊರಲ್ಲಿ ರೈತ ಸತ್ರೆ ಅಥವಾ ಯಾವ್ದಾರ ಒಂದು ಊರಲ್ಲಿ ಹೊಡೆದಾಟಗಳಾದರೆ ಆಕ್ಸಿಡೆಂಟ್ ಆದರೆ ಆ ತಕ್ಷಣಕ್ಕೆ ಯಾರೊಬ್ಬ ಫೋಟೋಗ್ರಾಫರನ್ನು ಹಿಡ್ಕೊಂಡು ಹುಡುಕ್ಕೊಂಡು ಬೈಕ್ನಲ್ಲಿ ಕೂರಿಸ್ಕೊಂಡು ಅಥವಾ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಆ ವರದಿಯನ್ನು ತೆಗೆದುಕೊಂಡು ಬರಬೇಕಾಯಿತು. ಅಂಥ ಸಂಕಷ್ಟದ ಅಥವಾ ಆ ಸಂದರ್ಭಗಳ ಇವತ್ತಿನ ಸಮಯದಲ್ಲಿ ಅಥವಾ ನಾನಾ ಪ್ರೇರಣೆಗಳಿಂದ ನಿಮಗೆ ಆ ಮಾಹಿತಿಗಳು ಬರ್ತವೆ. ಆದರೆ ಈಗ ನನಗಿರುವಂಥ ಸವಾಲು ಏನಂದರೆ ಯಾವುದು ನಿಜವಾದ ಸುದ್ದಿ, ಯಾವುದನ್ನು ನಾವು ಓದುಗರಿಗೆ ದಾಟಿಸ್ಬೇಕು, ಯಾವುದನ್ನು ಜನಸಾಮಾನ್ಯರಿಗೆ ದಾಟಿಸ್ಬೇಕು, ಇದು ನಮಗೆ ಸವಾಲು. ಕಳಿಸೋದಿದೆಯಲ್ಲ ಅದು ಬಹಳ ಮುಖ್ಯವಾದ ಸಂದರ್ಭ ಇವತ್ತಿನ ಪತ್ರಕರ್ತರಿಗೆ. ಹಾಗೆ ಪತ್ರಕರ್ತರಿಗೆ ಅನೇಕ ಸವಾಲುಗಳು ಕೂಡ ಇದ್ದಾವೆ, ಇಲ್ಲ ಅಂತೇಳಿ ಅವರ ಸೌಲಭ್ಯಗಳ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಲೇ ಇರ್ತೀವಿ.
ಬಹುಶಃ ಇವು ಒಂದು 3 ದಶಕಗಳ ಆಚೆಗೆ ಅಥವಾ 2 ದಶಕಗಳ ಆಚೆಗೆ, ಅದು ಬೇಡ 10 ವರ್ಷದ ಆಚೆಗೆ ನೀವು ನೋಡಿದರೆ ಪತ್ರಕರ್ತರು ಕೂಡ ಈ ಪ್ರಮಾಣದ ಯಾವ ಸಂಘಟನೆಗಳು ಇರಲಿಲ್ಲ. ಸಂಘಟನೆ ಈಗ ಆ ನಿಟ್ಟಿನಲ್ಲಿ ಎಲ್ಲ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಹೊತ್ತು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ನಾಯಿ ಅಂತ ಹೇಳಿ ಬರೆದಿದ್ದಾರೆ ಪತ್ರಕರ್ತರಿಗೆ, ಅಂದರೆ ಸದಾ ವಿರೋಧ ಪಕ್ಷವಾದ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ಪತ್ರಕರ್ತನಿಗಿದೆ. ಈ ನಿಟ್ಟಿನಲ್ಲಿ ನೀವು ಎಲ್ಲ ಸಮಾಜದ ಕೋರೆಗಳನ್ನು ತಿದ್ದುವಂಥ ಹಾಗೆ ಅಂಕುಡಂಕುಗಳ ಅಥವಾ ಲೋಪದೋಷಗಳಿಗೆ ಬೆಳಕನ್ನು ನೀಡುವಂಥ ಕನ್ನಡಿ ಇರುವಂಥ ಕೆಲಸವನ್ನು ನಾವು ಮಾಡಬೇಕಾದಂಥ ಅಗತ್ಯ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಂದರ್ಭ ಬಂತು. ಏನದು ಸಂದರ್ಭ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳ ನಡುವೆನೇ ಸಂದರ್ಭ ಬಂದದ್ದು. ಅಲ್ಲಿ ನ್ಯಾಯದಾನ ಮಾಡುವಂಥ ಸಂದರ್ಭದಲ್ಲಿ, ಕೇಸುಗಳ ಹಂಚಿಕೆ ಆಗುವ ಸಂದರ್ಭದಲ್ಲಿ ಲೋಪದೋಷಗಳಾಗ್ತಾ ಇದ್ದಾವೆ ಅಂತೇಳಿ ಚರ್ಚೆಗೆ ಬಂತು. ಈ ದೇಶದ ಪರಮೋಚ್ಚ ಸ್ಥಾನದಲ್ಲಿ ಅಥವಾ ನಮ್ಮ ನ್ಯಾಯಿಕ ವ್ಯವಸ್ಥೆಯೊಳಗೆ ಪರಮೋಚ್ಚ ಸ್ಥಾನದಲ್ಲಿರುವಂಥ ಸುಪ್ರೀಂ ಕೋರ್ಟ್ನಲ್ಲೇ ಅನ್ಯಾಯ ಆಗ್ತಾ ಇದೆ ಅಂದಾಗ, ಅವರು ಅಲ್ಲಿ ನ್ಯಾಯವನ್ನೇ ಕೇಳಿ ಬಂದು ಕೇಳಿಕೊಂಡು ಬಂದಿದ್ದು ಯಾರ ಮುಂದೆ ಅನ್ನೋದು ಬಹಳ ಮುಖ್ಯ. ದಯವಿಟ್ಟು ಮಾತಾಡಬೇಡಿ. ಸುಪ್ರೀಂ ಕೋರ್ಟ್ನಲ್ಲಿ ಇದು ನಡೆದಂಥ ಸಂದರ್ಭದಲ್ಲಿ ಅವತ್ತು ನ್ಯಾಯಾಧೀಶರುಗಳ ನಡುವೆ ಈ ಕೇಸ್ ಹಂಚಿಕೆ ವಿಚಾರದಲ್ಲಿ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೇಳಿ, ಅಲ್ಲಿಯ ಅನ್ಯಾಯವನ್ನು ಹೇಳಲೇಬೇಕು ಅಂತೇಳಿ ಹೇಳಿ ಅವತ್ತು ಬಂದಿದ್ದು ಕೂಡ ಆ ನ್ಯಾಯಾಧೀಶರುಗಳು ಬಂದಿದ್ದು ಕೂಡ ಮಾಧ್ಯಮದ ಎದುರುಗಡೆ. ನೀವು ಇದನ್ನು ಮರಿಬಾರದು. ಮಾಧ್ಯಮ ಅಂದರೆ ಅಷ್ಟು ದೊಡ್ಡ ಗೌರವ ಇದೆ, ಅಷ್ಟು ದೊಡ್ಡ ಶಕ್ತಿ ಇದೆ. ಅದರ ತಕ್ಕನಾಗಿ ನಾವು ಕೂಡ ನಡ್ಕೊಂಡ್ರೆ ಅದು ಗೌರವ ಇದೆ. ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ ಲೈವ್ ಪ್ರೆಸ್ ಮೀಟ್ ಮಾಡಿದ್ರು. ಬಹುಶಃ ಅಮಿತ್ ಪಾಂಡೆ ಅವರಿಗೆ ಅದನ್ನು ನೆನಪು ಮಾಡ್ಕೋಬೋದು. ಲೈವ್ ಪ್ರೆಸ್ ಮೀಟ್ ಅದು ನ್ಯಾಯಾಧೀಶರು ನಮಗಿಂತ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಯಾವ ಇತಿಹಾಸದಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿಲ್ಲ. ಹಾಗೆ ನ್ಯಾಯವನ್ನು ಕೇಳಿ ಬಂದಿದ್ದವರು ಮೀಡಿಯಾ ಅಂತ ಹೇಳಿದ್ರು. ಅಂದರೆ